ಇದೀಗ ನಮ್ಮೊಂದಿಗೆ ಉಳ್ಳಾಲದ ಶಾಸಕರಾಗಿರುವ ಮಾಜಿ ಸಚಿವರೂ ಆಗಿರುವ ಯು ಟಿ ಖಾದರ್ ಅವರು ಸಂಪರ್ಕದಲ್ಲಿದ್ದಾರೆ. ಯು ಟಿ ಖಾದರ್ ಅವರೇ ನಮಸ್ಕಾರ. ನಮಸ್ಕಾರ ಯು ಟಿ ಖಾದರ್ ಅವರೇ, ಶೋಧ ಕಾರ್ಯ ಯಾವ ರೀತಿ ಸಾಗ್ತಾ ಇದೆ, ಏನಾದರೂ ಸುಳಿವು ಸಿಗ್ತಾ ಇದೆಯಾ ಖಾದರ್ ಅವರೇ? ಒಳ್ಳೆ ನ್ಯೂಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಾವು. ಇವತ್ತು ಶೋಧ ಕಾರ್ಯ ಬಹುಶಃ ಇವತ್ತು ನಾಲ್ಕೇ ತಂಡವಾಗಿ ಇವತ್ತು ಕೋಸ್ಟಲ್ ಸೆಕ್ಯೂರಿಟಿ ಫೋರ್ಸ್, ಕರಾವಳಿ ಪಡೆ, ನಮ್ಮ ಎನ್ ಡಿ ಎಫ್ ಟೀಮ್, ಫೈರ್ ಸರ್ವಿಸ್, ಹೋಮ್ಗಾರ್ಡ್ ಹಾಗೂ ಲೋಕಲ್ ಮುಳುಗು ತಜ್ಞರು ಮತ್ತು ಸ್ಥಳೀಯರೆಲ್ಲ ಸೇರಿಕೊಂಡು ತಮ್ಮ ಸಂಪೂರ್ಣವಾದ ಒಂದು ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಅದಲ್ಲದೆ ನಮ್ಮ ಅಲಿವೆ ಬಾಗಿಲು ಎಲ್ಲಿ ನಮ್ಮ ಸಮುದ್ರ ಮತ್ತು ನದಿ ಸೇರ್ತದ ಅಲ್ಲಿಯೂ ಕೂಡ ಇವತ್ತು ಆ ಒಂದು ಶೋಧ ಕಾರ್ಯ ಮುಂದುವರಿಸಿಕೊಂಡಿದ್ದಾರೆ. ಇವತ್ತು ನಮ್ಮೆಲ್ಲರ ಪ್ರಾರ್ಥನೆ ಆಶೆ ಅಂತ ಹೇಳಿದರೆ ಅವರು ಸುರಕ್ಷಿತವಾಗಿ ಯಾಕಂತ ಹೇಳಿದ್ರೆ ಅವ್ರು ಇಲ್ಲಿ ತನಕ ಮುಟ್ಟಿದ್ದು ನಮ್ಗೆ ಗೊತ್ತಿದೆ. ತದನಂತರ ಯಾರಿಗೆ ಏನಂತ ನಮ್ಗೆ ಯಾರಿಗೂ ಕೂಡ ಸ್ಪಷ್ಟತೆ ಇವತ್ತು ಗೊತ್ತಿಲ್ಲ. ಅದು ಕೆಲವೊಂದು ಊಹೆಗಳಿಗಿಂತ ಇವೆಲ್ಲ ವಿಚಾರ ಶೋಧಗಳಿಂದ ನಡೆಯುವಂಥದ್ದು. ನಮ್ಮ ಪ್ರಾರ್ಥನೆ ಅಂತ ಹೇಳಿದರೆ ಒಂದು ಅವ್ರು ಸುರಕ್ಷಿತವಾಗಿ ನಮ್ಗೆ ಸಿಗಬೇಕಂತ ಪ್ರಥಮ ಪ್ರಾರ್ಥನೆ. ಅದಲ್ಲದೆ ಎಲ್ಲವೂ ಕೂಡ ಉತ್ತಮವಾಗಿ ಇವತ್ತು ಇನ್ನೊಂದು ಅವಕಾಶ ಆಗಬೇಕಂತೇಳಿ ಅದಕ್ಕಾಗಿ ಇವತ್ತು ಈ ಶೋಧ ಕಾರ್ಯ ಇವತ್ತು ಬಹಳ ಸಕ್ರಿಯವಾಗಿ ತೊಡಗಿದೆ. ಮತ್ತು ಜಿಲ್ಲಾಡಳಿತ ಮತ್ತು ಎಲ್ಲ ಸ್ಥಳೀಯರು, ಸಂಘ ಸಂಸ್ಥೆಯವರು ಮತ್ತು ಎಲ್ಲ ಇಲಾಖೆ ಸಹಕಾರ ಇವತ್ತು ಕೊಡ್ತಾ ಇದ್ದಾರೆ. ಇವತ್ತು ನಾನು ಹೆಲಿಕಾಪ್ಟರ್ ಸಂಬಂಧಪಟ್ಟು ಕೂಡ ಕೋಸ್ಟಲ್ ಗಾರ್ಡ್ ಮಾತಾಡಿದ್ದೇನೆ, ತಯಾರಿದ್ದೆ. ಇಲ್ಲಿಯ ವೆದರ್ ನೋಡಿಕೊಂಡು ಅಗತ್ಯ ಬಂದರೆ ಅದನ್ನು ಕೂಡ ಉಪಯೋಗ ಮಾಡ್ತಾ ಕೂಡ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೇಂದ್ರದ ನೆರವು, ಯು ಟಿ ಖಾದರ್ ಅವರ ಕೇಂದ್ರದ ನೆರವನ್ನು ಕೂಡ ರಾಜ್ಯ ಸಂಸದರು ಕೇಳ್ತಾ ಇದ್ದಾರೆ. ಕೇಂದ್ರದ ನೆರವಿನ ಅಗತ್ಯ ಎಲ್ಲೆಲ್ಲಿ ಕಂಡು ಬರ್ತಾ ಇದೆ ಅದು ಅಂತ ಖಾದರ್ ಅವರು? ನೋಡಿ, ಈ ಕಡೆ ಯಾವುದೆಲ್ಲ ನೆರವು ನಮಗೆ ಸಾಧ್ಯ ಆ ಎಲ್ಲ ನೆರವು ನಮಗೆ ಯಾಚಿಸ್ತೇವೆ. ಯಾವ್ಯಾರು ನೆರವು ಕೊಡ್ತಾರಂತಲ್ಲ, ನಮಗೆ ಇಲ್ಲಿ ಚೆನ್ನಾಗೆಲ್ಲ ಮುಗಿಬೇಕು, ಆ ಸಂಶಯ ಇದೆಲ್ಲ ದೂರ ಆಗಬೇಕು, ಮತ್ತು ಸುರಕ್ಷಿತವಾಗಿ ಎಲ್ಲ ಕೂಡ ಮುಗಿಯುವಂಥ ಒಂದು ನೆಮ್ಮದಿಯಿಂದ ಮುಗಿದ ವಾತಾವರಣ ನಿರ್ಮಾಣ ಆಗಬೇಕು. ಸೊ ಯಾವುದೆಲ್ಲ ಯಾರೆಲ್ಲ ಏನೆಲ್ಲ ಸಹಕಾರ ಕೊಡ್ತಾರೋ ಅದೆಲ್ಲ ಸಹಕಾರ ಕೇಳ್ತೇವೆ. ನಾವು ಪಕ್ಕದ ಕೇರಳದಲ್ಲಿ ಮಂಜೇಶ್ವರ ಮತ್ತು ಸ್ಟೇಷನ್ ಲಿಮಿಟ್ ಮತ್ತು ಕಾಸರಗೋಡು ತನಕ ಕೂಡ ಅಲ್ಲಿಯ ಮೀನುಗಾರರಿಗೆ, ಅಲ್ಲಿಯ ಸಂಘ ಸಂಸ್ಥೆಯವರಿಗೆ ಮತ್ತು ಅಲ್ಲಿಯ ಪೊಲೀಸ್ ಇಲಾಖೆ ಮತ್ತು ಮೀನು ಇಲಾಖೆ ಕೂಡ ಮಾಹಿತಿ ಕೊಟ್ಟು ಏನಾದರೂ ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಕೂಡ ತಾವು ಸಹಕಾರ ಕೊಡಬೇಕಂತ ಹೇಳಿ ಅವರ ಸಹಕಾರವನ್ನು ಕೇಳಿದ್ದೇವೆ. ಅಂದರೆ ಖಾದರ್ ಅವರೇ, ಈಗ ಎಲ್ಲ ಅನುಮಾನಗಳು ನೀರು ಕಡೆಗೆ ಇದೆಯಾ, ಅಥವಾ ಇನ್ನೆಲ್ಲಾದರೂ ಹೋಗಿದ್ರೆ ಅಲ್ಲಿ ಹುಡುಕ್ಸೋಣ, ಅಲ್ಲಿ ಯಾರಿಗಾದರೂ ಕಂಡ್ರ, ಯಾರಾದ್ರೂ ನೋಡಿದ್ರ ಬೇರೆ ಕಡೆ, ಅದು ಅರಣ್ಯ ಪ್ರದೇಶನೋ ಅಥವಾ ರಸ್ತೆನೋ, ಬೇರೆ ಪಟ್ಟಣವೋ, ಬೇರೆ ಹಳ್ಳಿನೋ, ಈ ರೀತಿ ಶೋಧ ಕಾರ್ಯ ಆಗ್ತಾ ಇದೆಯಾ ಅಂತ ಖಾದರ್ ಅವರೇ? ಮತ್ತೆ ನಿನ್ನೆ ಅಲ್ಲದೆ ಮೇನ್ಲಿ ಇವತ್ತು ಎಲ್ಲರ ಗಮನ ಕೂಡ ಇವತ್ತು ನೀರಿನ ಕಡೆ ಇದೆ. ಬೇರೆ ಬೇರೆ ಆಪ್ಷನ್ ಕೂಡ ಇವತ್ತು ಪೊಲೀಸ್ ಇಲಾಖೆ ಅದರ ಬಗ್ಗೆ ಇವತ್ತು ನೋಡ್ತಾ ಇದ್ದಾರೆ. ಇವತ್ತು ನೀರಿನ ಕಡೆಯಲ್ಲಿ ಕೂಡ ನಮಗೆ ಆ ಒಂದು ಹೊತ್ತಿನಲ್ಲಿ ಒಂದು ಘಟನೆ ಆಗಿದ್ದರೆ ಆ ಸಂದರ್ಭದಲ್ಲಿ ನೀರು ಯಾವ ಸೈಡ್ ಹೋಗ್ತಿತ್ತು, ಆ ಕಡೆಗೆ ಹಿಂದೆ ಹೋಗ್ತಿತ್ತು, ಅಥವಾ ಮುಂದೆ ಯಾವ ಸೈಡ್ ಹೈ ಟೈಡ್ ಇತ್ತ, ಲೋ ಟೈಡ್ ಇರುವಂತ ಇವತ್ತು ನೋಡಬೇಕಾಗ್ತದೆ. ಏನಾದರೂ ಹೈ ಟೈಡ್ ಇದ್ರೆ ಅದು ಇನ್ನೊಂದು ಪರಿಸ್ಥಿತಿ ಡೈರೆಕ್ಷನ್ ಹೋಗುವ ಒಂದು ವಿಚಾರ ಇವತ್ತು ಆಗ್ತದೆ. ಆದರೆ ಆ ಸಮಯಕ್ಕೆ ಅನುಗುಣ ಕರೆಕ್ಟ್ ನೋಡಿಕೊಂಡು ಅದರ ಒಂದು ಡಿಸ್ಕಷನ್ ಚರ್ಚೆ ಕೂಡ ಇವತ್ತು ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ನನಗೆ ಇವತ್ತು ಸಂಜೆ ಆಗುವಾಗ ಎಲ್ಲವೂ ಕೂಡ ಸರಿಯಾಗಿ ಮುಗಿಬಹುದು ಅಂತ ನನಗೆ ಒಂದು ವಿಶ್ವಾಸ ಇದೆ. ಯಾಕೆಂದರೆ ಸದನವಾಗಿ 24 ಗಂಟೆ ಯಾವುದಕ್ಕಾದರೂ ಇವತ್ತು ಒಂದು ಬೇಕಂತೇಳಿ ಇಲ್ಲಿಯ ಒಂದು ಪರಂಪರೆ ಮತ್ತು ಏನೊಂದು ಅದರದೊಂದು ಪ್ರಕೃತಿಯ ಒಂದು ನಿಯಮ ಇದೆ. ಅದಕ್ಕೆ ಅನುಗುಣವಾಗಿ 24 hours ಇಸ್ ಅ ಟೈಮ್. ಈ ಸಂದರ್ಭ ಒಳಗಡೆ ನಮಗೆಲ್ಲ ಸರಿಯಾಗಲಿ ಅಂತ ನಾವು ಇವತ್ತು ಪ್ರಾರ್ಥನೆ ಮಾಡ್ತೇವೆ. ಒಂದು ವೇಳೆ ಈ ಅಳಿವೆ ಬಾಗಿಲ ಬಳಿಯಲ್ಲಿ ಪತ್ತೆ ಕಾರ್ಯ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ ಖಾದರ್ ಅವರು, ಅಳಿವೆ ಬಾಗಿಲ ಬಳಿಯಲ್ಲಿ ಅಥವಾ ಸಿಕ್ಕಾಕೊಳ್ಳೋ ಚಾನ್ಸ್ ಇದ್ರೆ, ಒಂದು ವೇಳೆ ಸಿದ್ಧಾರ್ಥ ಅವ್ರು ನೀರಿಗೆ ಏನಾದರೂ ಅನಾಹುತ ಆಗಿದ್ದಲ್ಲಿ ಇವತ್ತು ಅಳಿವೆ ಬಾಗಿಲಿನ ಒಮ್ಮೆ ಸಮುದ್ರಕ್ಕೆ ಸೇರಿದ್ರೆ ಮತ್ತೆ ಬಹಳ ಕಷ್ಟ ಆಗುವಂತ ಪರಿಸ್ಥಿತಿ. ಸಮುದ್ರದ ಮತ್ತೆ 200-300 meters ಆ ಕಡೆ ಹೋದ್ರೆ ಮತ್ತೆ ನಮಗೆ ಸಿಕ್ಕಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಇವತ್ತು ಯಾರೆಲ್ಲ ದೂರ ಮಟ್ಟದ ಬೋಟ್ನಲ್ಲಿ ಮೀನುಗಾರಿಕೆ ಹೋಗಿದ್ದಾರೆ ಅವ್ರಿಗೆ ಕೂಡ ಎಲ್ಲರಿಗೂ ಕೂಡ ವೈರ್ಲೆಸ್ ಮೆಸೇಜ್ ಕೊಟ್ಟಿದ್ದೇವೆ. ಈ ರೀತಿ ಒಂದು ಘಟನೆ ಆಗಿದೆ, ಏನಾದ್ರು ನಮಗೆ ಸಿಕ್ಕಿದಲ್ಲಿ ಅದನ್ನು ಬಹುಶಃ ಅಲ್ಲಿಂದ ಬಿಡದೆ ಅದನ್ನು ಕೂಡ ಸುರಕ್ಷಿತ ತರಬೇಕಂತೇಳಿ ಕೂಡ ಇವತ್ತು ಅವ್ರಿಗೆ ಕೂಡ ಎಲ್ಲ ಮಾಹಿತಿ ಇವತ್ತು ಕೊಡಲಾಗಿದೆ. ಅವರು ಕೂಡ ಅದು ಎಚ್ಚರದಿಂದ ಆ ಮೀನುಗಾರರು ಕೂಡ ಇವತ್ತು ನೋಡ್ತಾ ಇದ್ದಾರೆ. ಈಗ ಡ್ರೈವರ್ ಕೊಟ್ಟಿರುವ ದೂರನ್ನು ಆಧರಿಸಿ ಪೊಲೀಸ್ ಕಡೆಯಿಂದ ಏನಾದರೂ ಜಾಸ್ತಿ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ ಖಾದರ್ ಅವರೇ? ಡ್ರೈವರ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಕೆಲವು ಚೇಂಜಸ್ ಇದೆ ಅಂತ ಕೂಡ ಹೇಳ್ತಾ ಇದ್ರು, ಆ ಕಾರಣದಿಂದ ಕೇಳ್ತಾ ಇದ್ದೀನಿ. ಇಲ್ಲ, ಡ್ರೈವರ್ನವರ ಮಾಹಿತಿ ಮತ್ತು ಇದ್ದಂಥ ಲಾಸ್ಟ್ ಮಾಡಿದಂಥ ಫೋನ್ ಕಾಲ್ಸ್ನ ಡೀಟೇಲ್ಸ್ ಮತ್ತು ಎಲ್ಲ ವಿಚಾರವನ್ನು ಪೊಲೀಸ್ ಇಲಾಖೆ ನೋಡ್ತಾ ಇದ್ದಾರೆ. ಕಮಿಷನ್ ಅವರ ನೇತೃತ್ವದ ಒಂದು ತಂಡ ಅದಕ್ಕೆ ರಚಿಸಲಾಗಿದೆ. ಅದನ್ನು ಬಹುಶಃ ಅವರು ಒಂದು ಕಡೆ ಅದನ್ನೆಲ್ಲ ಆ ಒಂದೆಲ್ಲ ಪಾಸಿಬಿಲಿಟಿಯನ್ನು ಕೂಡ ಇವತ್ತು ಚೆಕ್ ಮಾಡ್ತಿದ್ದಾರೆ. ಒಟ್ಟಾರೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ, ಸ್ಥಳೀಯರು ಎಲ್ಲರೂ ಸೇರಿಕೊಂಡು ಒಂದು ಉತ್ತಮ ರಾತ್ರಿ ಒಂದು ನಮ್ಮ ಕಾರ್ಯಾಚರಣೆ ಇವತ್ತು ನಡೀತಾ ಇದೆ. ನಿಮಗೆ ವೈಯಕ್ತಿಕವಾಗಿ ಸಿದ್ಧಾರ್ಥ ಅವರೇನಾದರೂ ಪರಿಚಯ ಇದ್ರಾ ಎಸ್ ಎಂ ಕೃಷ್ಣ ಅವರೊಂದಿಗೆ, ನಿಮ್ಮ ಒಡನಾಟ, ಅವ್ರಿಗೇನಾದರೂ ಸಾಂತ್ವನ ಹೇಳೋ ಪ್ರಯತ್ನ ಆಯ್ತಾ ನಿಮ್ಮ ಕಡೆಯಿಂದ ಖಾದರ್ ಅವರೇ? ಖಂಡಿತವಾಗಿಯೂ ಬಹಳಷ್ಟು ಸಲ ನನಗೆ ಸಿಕ್ಕಿದ ಸಂದರ್ಭದಲ್ಲಿ ಬಹಳಷ್ಟು ಆತ್ಮೀಯತೆಯಿಂದ, ಪ್ರೀತಿಯಿಂದ,
ಇವತ್ತು ಬಹುಶಃ ಈ ಒಂದು ಪಶ್ಚಿಮ ಘಟ್ಟದ ನಮ್ಮ ಒಂದು ಗೌರವದ ಸಂಕೇತ. ಒಬ್ಬ ಯುವಕರಾಗಿದ್ದುಕೊಂಡು ಒಂದು ಬಿಸ್ನೆಸ್ ಮಾಡಿಕೊಂಡು ಎಷ್ಟೋ ಸಾವಿರಾರು ಕುಟುಂಬಗಳಿಗೆ ಕೆಲಸವನ್ನು ಕೊಟ್ಟು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟ ಹೆಸರು ಪಡೆದಾಗ ನಮ್ಗೆಲ್ಲರಿಗೂ ಹೆಮ್ಮೆ ಇತ್ತು. ನನಗೆ ಪರಿಚಯ ಇತ್ತು, ನಾವು ಸಿಕ್ಕಿದ ಬಳಿ ಚೆನ್ನಾಗಿ ಮಾತಾಡ್ತಿದ್ದೆವು. ಅತ್ಯುತ್ತಮವಾದ ವ್ಯಕ್ತಿತ್ವ, ಯಾವುದೇ ಒಂದು ಅಹಂಕಾರ ಗತ್ತು ಹೆಣ್ಣು ಕೂಡ ತೋರಿಸಿದವರಲ್ಲ. ಪರಿಚಯದ ಇಲ್ಲದಿದ್ದರೂ ಕೂಡ ಸಿದ್ಧಾರ್ಥದ ಹೆಸರು ಕೇಳಿದ ತಕ್ಷಣ ನಮ್ಮ ಊರಿನವರು ಕಾಫಿ ನಮ್ಮ ಊರಿನವ್ರದ್ದು ಈ ರೀತಿಯ ಹೆಮ್ಮೆ ಪ್ರತಿಯೊಬ್ಬರಿಗೂ ಕೂಡ ಅವರ ಮೇಲೆ ಒಂದು ವಿಶೇಷ ಗೌರವ ಮತ್ತು ಅಭಿಮಾನ ಪ್ರತಿಯೊಂದು ಯುವ ಜನಾಂಗಕ್ಕೆ ಅವರ ಮೇಲೆ ಇತ್ತು. ಅದಕ್ಕೆ ಇವತ್ತು ಎಲ್ಲರಿಗೂ ಅತ್ಯಂತ ಒಂದು ನೋವು ಇವತ್ತು ನೋವಾಗಿದೆ ಎಲ್ಲರಿಗೂ. ಓಕೆ, ಏನಿಲ್ಲ ಖಾದರ್ ಅವರೇ, ನಿಮ್ಮಲ್ಲಿ ಇಷ್ಟೇ ಕೇಳಿಕೊಳ್ಳಬಹುದು ನಾವು, ಯಾವ ಕೆಟ್ಟ ಸುದ್ದಿಯನ್ನು ಕೊಡದಿರಿ, ಸಾಧ್ಯವಾದರೆ ನಮಗೆ ಜೀವಂತವಾಗಿ ಸಿದ್ಧಾರ್ಥ ಅವ್ರು ನಾವು ನೋಡಬೇಕು ಅಂತ ನಾವು ಬಯಸ್ತಾ ಇದ್ದೀವಿ ಖಾದರ್ ಅವರೇ. ಖಂಡಿತವಾಗಿ ನಾವೆಲ್ಲೋ ಕೂಡ ಅದನ್ನೇ ನಾವು ಪ್ರಾರ್ಥನೆ ಮಾಡುವುದು. ಫೈನ್, ಥ್ಯಾಂಕ್ ಯು ನೋಡಿ ಖಾದರ್ ಅವರೇ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡೋದಕ್ಕಾಗಿ.